ಮನಮೋಹನ್ ಸಿಂಗ್ ಇದ್ದಾಗ ಇವ್ರು ಒಂದು ನಯಾ ಪೈಸ ತರಕ್ಕಾಗಲಿಲ್ಲ. ಇವರೇನು ಭಾಳ ದೊಡ್ಡ ವೀರ ಶೂರ್ ಅಂತ ಸಿದ್ದರಾಮಯ್ಯ ಹೇಳ್ಕೊತಾನೆ. ಅಂಥ ಸಭ್ಯ ಅತ್ಯಂತ ಸಭ್ಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರಗಡೆ ಹೆದರ್ಕೊಂಡಿರು ಹೋಗಲಿಲ್ಲ. ಅಲ್ಲಿ ಒಂದು ನಯಾ ಪೈಸನ ಕೂಡ ತರಕ್ಕಾಗಲಿಲ್ಲ, ಏನು ಕೊಡುಗೆ ಕೊಟ್ಟಿಲ್ಲ. ಮೋದಿಯವರು ಬಂದ ಮೇಲೆ ವಿಶೇಷವಾಗಿರುವಂಥ 10 ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ದೊಡ್ಡ ಲಿಸ್ಟೇ ಕೊಡ್ಬೋದು. 6,000 ಕಿಲೋಮೀಟರ್ ಹೊಸ ನ್ಯಾಷನಲ್ ಹೈವೇ, ಇದು ದಾಖಲೆ. ಸ್ವತಂತ್ರ ಬಂದ ಮೇಲೆ ಒಂದು ರಾಜ್ಯಕ್ಕೆ 6,000 ಕಿಲೋಮೀಟರು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರು. ಬೆಂಗಳೂರು ಮೈಸೂರು ಹೈವೇ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರು. ಪೋರ್ಟ್ ಮಂಗಳೂರು ಪೋರ್ಟ್ ಕಾರವಾರ ಪೋರ್ಟ್ ಡೆವಲಪ್ಮೆಂಟ್ ಮಾಡೋದಕ್ಕೆ ದುಡ್ಡು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರು. ಮತ್ತು ನರೇಂದ್ರ ಮೋದಿ ಅವರು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬರುವಂಥ ದಿನಗಳಲ್ಲಿ ಅಪರ ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಇವತ್ತು ಘೋಷಣೆ ಮಾಡಲಿದ್ದಾರೆ, ಹಣವನ್ನು ಕೊಡಲಿದ್ದಾರೆ. ಈ ಥರ 10 ಹಲವಾರು ನರೇಂದ್ರ ಮೋದಿ ಕೊಡುವಂಥ ಕಾಮದೇನು ಇವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಹೀಗಾಗಿ ರಾಜಕಾರಣಕ್ಕಾಗಿ ರಾಜಕೀಯ ಪ್ರೇರಿತ ಹೇಳಿಕೆಯನ್ನು ಕೊಡ್ತಾರೆ. ಒಂದೇ ನಿಮಿಷ ರೀ ಕೇಳ್ರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಬೇಡ. ರಾಜಕೀಯ ಪ್ರೇರಿತ ಹೇಳಿಕೆ ಕೊಡುವಂಥದ್ದು ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ರೂಢಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಳ ಇಲ್ಲ ಬುಡ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಜನನೇ ತಕ್ಕ ಉತ್ತರವನ್ನು ಕೊಡ್ತಾರೆ. ಇದು ಅವರ ವ್ಯಕ್ತಿತ್ವ ತೋರಿಸ್ತದೆ ಅಷ್ಟೇ, ನಾನು ಅದಕ್ಕೆ ಪ್ರತಿಯಾಗಿ ಏನು ಹೇಳೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾಯಿ ನಿಯತ್ತಿನ ಪ್ರಾಣಿ, ಜನರಿಗೆ ನಿಯತ್ತಾಗಿ ನಾನು ಕೆಲಸ ಮಾಡ್ತಿರುವಂಥ ಒಬ್ಬ ನಾನು ವ್ಯಕ್ತಿ. ನನಗೆ ನಾಯಿ ಅಂದ್ರೂ ಕೂಡ ಅದರ ಒಳಗಡೆ ಇರುವಂಥ ಒಳ್ಳೆಯ ಗುಣ ಏನಿದೆ, ನಿಯತ್ತು, ಆ ನಿಯತ್ತನ್ನು ಜನರ ಪರವಾಗಿ ನಾನು ಉಳಿಸ್ಕೊಂಡು ಹೋಗಿದ್ದೇನೆ, ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತೇನೆ. ಅವರಂಗೆ ಸಮಾಜ ಒಡೆಯುವಂಥದ್ದು, ಸುಳ್ಳು ಹೇಳುವಂಥದ್ದು, ಎಲ್ಲ ಸೌಭಾಗ್ಯ ಕೊಡ್ತೀವಿ ಅಂತ ದೌರ್ಭಾಗ್ಯ ಕೊಟ್ಟಿರುವಂಥದ್ದು, ಈ ಥರದ ಕೆಲಸವನ್ನು ನಾವು ಎಂದೂ ಮಾಡಿಲ್ಲ. ಬಹಿರಂಗ ಚರ್ಚೆಗೆ ಬರಲಿ, ಅಭಿವೃದ್ಧಿ ವಿಚಾರದಲ್ಲಿ ಬೊಮ್ಮಾಯಿ ಅವರು ಒಂದೇ ವೇದಿಕೆಯಲ್ಲಿ ಚರ್ಚೆಗೆ ಇಡಿ ಅಂತ ಹೇಳಿದ್ದಾರೆ. ವಿಧಾನಸಭೆಗಿಂತ ದೊಡ್ಡ ವೇದಿಕೆ ಯಾವುದಿದೆ ರೀ? ಅದು 15 ದಿವಸ ಇತ್ತು, ಕಳೆದ ಬಾರಿ 15 ದಿವಸ ಆಯಿತು, ಅದರ ಹಿಂದಿನ 15 ದಿವಸ ಇತ್ತು. ವೇದಿಕೆ ಇದ್ದಾಗ ಚರ್ಚೆ ಮಾಡೋದಿಲ್ಲ, ಆಮೇಲೆ ಹೊರಗಡೆ ಬಂದು ರಾಜಕೀಯವಾಗಿ ಕೇಳ್ತಾರೆ. ಮತ್ತೆ ಮುಂದೆ ಜನವರಿ ಫೆಬ್ರವರಿಯಲ್ಲಿ ಮತ್ತೆ ವಿಧಾನಸಭೆ ಇದೆ, ಅದಕ್ಕಿಂತ ದೊಡ್ಡ ವೇದಿಕೆ, ಅದಕ್ಕಿಂತ ಪವಿತ್ರವಾದ ವೇದಿಕೆ ಬಗ್ಗೆ ಚರ್ಚೆ ಮಾಡಿ.